ಹೇಗಂದಮ್ಮ, ಆಯ್ತಾ ಊಟ? ಊಟ ಹಾಕಿದ್ರೆ ಹೊರಡೋಣ, ತಡ ಮಾಡೋದು ಬೇಡ ಆಯಿತಾ? ಇವತ್ತು ನಿನ್ನ ಜೊತೆ ಜಾಸ್ತಿ ಮಾತಾಡೋಕ್ಕಿದೆ. ಹ್ಞೂ, ಏನು ಊಟ ಮಾಡಿದೆ? ಅದು ಸರಿ ಇನ್ನೂ ಆಗಿಲ್ಲ ಅಂದರೆ ನನಗೆ ಗೊತ್ತಿಲ್ಲ, ಬೇಗ ತಿನ್ಕೋಬೇಕಲ್ವಾ? ಓಕೆ, ಹೊರಡೋಣ ಈಗ. ಕಣ್ಮುಚ್ಚು. ಈ ಪ್ರಪಂಚಕ್ಕೂ ನಿನ್ನ ಪ್ರಪಂಚಕ್ಕೂ ತುಂಬ ವ್ಯತ್ಯಾಸ ಇದೆ, ನಿನಗೆ ಗೊತ್ತಲ್ವಾ? ನಿನ್ನ ಪ್ರಪಂಚನೂ ಕೂಡ ಮುಂಚೆ ಈ ಮ್ಯಾಜಿಕ್ ಪ್ರಪಂಚದ ಥರನೇ ಇತ್ತು. ನೀನು ಕೇಳಿದ್ದೆಲ್ಲ ಸಿಗ್ತಿತ್ತು, ನೀನು ಅಂದ್ಕೊಂಡಿದ್ದೆಲ್ಲ ಆಗ್ತಿತ್ತು, ಇಡೀ ಜಗತ್ತೇ ನಿನ್ನನ್ನು ಪ್ರೀತಿಸ್ತಿತ್ತು. ಬರ್ತಾ 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 ಎಲ್ಲ ಮಾಯ ಆಗೋಯ್ತು ಅಲ್ವಾ? ಮಾಯ ಅದಾಗಲೇ ಇಲ್ಲ ಕಂದ, ಈಗಲೂ ಅವೆಲ್ಲನೂ ಕೂಡ ನಿನ್ನ ಪ್ರಪಂಚದಲ್ಲಿದೆ. ಈ ನಮ್ಮ ಪ್ರಪಂಚದಲ್ಲಿ ನೀನು ಎಷ್ಟು ಖುಷಿ ಖುಷಿಯಾಗಿ ನಲ್ಕೊಂಡು ಕುಣ್ಕೊಂಡು ಓಡಾಡ್ಕೊಂಡಿರ್ತೀಯೋ ಅಲ್ಲೂ ಕೂಡ ಆ ರೀತಿ ಇರ್ಬೋದು, ಏನೂ ಯೋಚನೆ ಇಲ್ಲದೆ. ಬಟ್ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಹೇಗೆ ಅಂತ. ಈಸಿ ಬಂಗಾರ ಇದೆಲ್ಲ. ಒಂದೇನು ಅಂದರೆ ನೀನು ಮತ್ತೆ ಮಗು ಆಗಬೇಕು. ನಿನ್ನ ಪ್ರಕಾರ ನೀ ತುಂಬ ಬೆಳೆದು ಬಿಟ್ಟಿದ್ಯಾ, ತುಂಬ ಜವಾಬ್ದಾರಿಗಳಿದೆ, ತುಂಬ ಯೋಚನೆಗಳಿವೆ ನಿನಗೆ. ಆ ಕೆಲಸ ಮಾಡಬೇಕು, ಇದು ಮಾಡಬೇಕು, ಅವರೇನೋ ಹೇಳಿದ್ರು, ಇವರೇನೋ ಹೇಳ್ತಿದ್ದಾರೆ, ಇದೆಲ್ಲನೂ ಕೂಡ ನಾನು ಮಾಡಬೇಕು. ಮಾಡು, ಬೇಡ ಅಂತ ಹೇಳಲಿಲ್ಲ. ಇದೆಲ್ಲದ್ರ ಮಧ್ಯೆ ನಿನ್ನ ನೀನು ಕಳ್ಕೊಂಬಿಟ್ಟ ಅಂತ. ತಪ್ಪಲ್ವ ಬಂಗಾರ? ಎಲ್ಲರಿಗೂ ಊಟ ಮಾಡಿಸೋ ಬರದಲ್ಲಿ ನೀನು ಹಸ್ಕೊಂಡ್ರೆ ಹೆಂಗಿರುತ್ತೆ? ನೀನು ಹೊಟ್ಟೆ ತುಂಬಿಸ್ಕೋಬೇಕಲ್ವಾ? ಅಂದರೆ ಮೊದಲು ನೀನು ಖುಷಿಯಾಗಿರಬೇಕು. ನಿನ್ನ ಜಗತ್ತಲ್ಲಿ ಏನೇನು ಬೇಕು ನಿನಗೆ ಅಂತ ಅದೆಲ್ಲನೂ ಫಸ್ಟು ನೀನು ನಿನಗೋಸ್ಕರ ಪಡ್ಕೊಂಡಿರಬೇಕು, ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅದೆಲ್ಲನೂ ಬಿಡೋದಂತೆ, ಬೇರೆ ಯೋಚನೆಗಳನ್ನ ಮಾಡ್ತಾ ಕೂತ್ಕೊಳ್ಳೋದಂತೆ. ಮಗು ನೀನು ಮರಿಬೇಡ. ನಿನಗೆ ಎಷ್ಟು ವರ್ಷ ಆಗಿದ್ರೂ ನಾನು ಕೇರ್ ಮಾಡಲ್ಲ, ನೀನು ಮಗುನೇ. ಏನಂತ ವಯಸ್ಸಾಗ್ಬಿಟ್ಟಿದೆ, ಏನಂತ ಜವಾಬ್ದಾರಿಗಳು ಬಂದುಬಿಟ್ಟಿದೆ ಅಂತ? ಯಾರು ನಿಭಾಯಿಸ್ದಿರೋಂಥ ಜವಾಬ್ದಾರಿಗಳಿದೆಯಾ ನಿನಗೆ? ಅಥವಾ ಯಾರು ಪಡೆದಿರೋ ಕಷ್ಟ ಪಡ್ತಿದ್ಯಾ ನೀನು? ಇಲ್ಲ ಅಲ್ವಾ ಬಂಗಾರ? ಮತ್ತು ಯಾಕೆ ಏ ಸಮುದ್ರ, ನಾನು ಮಾತಾಡ್ತಿದ್ದೀನಿ ತಾನೇ ಕಂದನ ಜೊತೆ, ಸುಮ್ಮನೆ ಇರ್ಬೇಕು ನೀನು ಇವಾಗ? ಆಟಾಡುವಂತೆ ಕಳಿಸ್ಕೊಡ್ತೀನಿ, ಬಟ್ ನನ್ನ ಕಂದಮ್ಮ ಆ ಪ್ರಪಂಚದಲ್ಲಿ ಕೂಡ ಖುಷಿಯಾಗಿರ್ಬೇಕು ತಾನೆ. ಸೊ ಇಲ್ಲಿಂದ ಏನಾದರೂ ನಾವು ಕಳಿಸ್ಕೊಡ್ಬೇಕಲ್ವಾ? ನಿಂಗೊಂದು ಎಕ್ಸಾಂಪಲ್ ಹೇಳಲ್ಲ ಬಂಗಾರ, ನೀನು ಮುಂಚೆ ಹೇಗಿದ್ದೆ ಅಂತ. ನೀ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಚೆನ್ನಾಗಿ ರೆಡಿ ಆಗ್ತಿದ್ದೆ ಗೊತ್ತಾ? ಆ ಯೂನಿಫಾರ್ಮ್ ಹಾಕ್ಕೊಳ್ಳೋದಂತೆ, ಶೂ ಅಂತೆ, ಸಾಕ್ಸ್ ಅಂತೆ. ಆ್ಯಂಡ್ ಪ್ರತಿ ಸಾರಿ ನಿನಗೇನಾದರೂ ಟೆಸ್ಟು ಅಥವಾ ಎಕ್ಸಾಮ್ ಇದ್ದಾಗ ಹೊಸ ಪೆನ್ಸಿಲ್ ಬೇಕು, ಹೊಸ ರಬ್ಬರ್, ಸ್ಕೇಲ್, ಹೊಸ ಜಾಮೆಟ್ರಿ ಬಾಕ್ಸ್, ಎಲ್ಲ ಹೊಸದಾಗೆ ಆಗಿರಬೇಕಿತ್ತಲ್ವಾ? ಇಲ್ಲ ಅಂದರೆ ಅಲ್ಲೇ ಅಳುಮುಖ ಮಾಡ್ಕೊಳ್ಳೋದು. ಭಾರಿ ಖುಷಿಯಾಗುತ್ತೆ ನೆನೆಸ್ಕೊಂಡ್ರೆ. ನೀನು ಅಳೋದನ್ನು ನೋಡಲ್ಲ, ಆ ನಿನ್ನ ತುಂಟತನ ನೋಡಿ, ಆ ಮುಗ್ಧತೆ, ತುಂಟತನ ಈಗಲೂ ನಿನ್ನಲ್ಲಿದೆ. ಹೊರಗಡೆ ತಗೊಂಡು ಬಾ, ಕೂಡಿಟ್ಕೊಂಡು ಏನು ಮಾಡ್ತಿದ್ಯಾ? ಸ್ವಲ್ಪ ತಿರುಗಿ ನೋಡು, ತೆಂಗಿನ ಮರದ ಮೇಲೆ ಮಂಗಗಳು ಹೆಂಗೆ ನಿನ್ನನ್ನು ನೋಡ್ತಿದೆ ಅಂತ. ಇವರೆಲ್ಲರೂ ಕೂಡ ನಿನ್ನ ಪಾಸ್ಟ್ನ ನೋಡಿದ್ದಾರೆ, ನಿನ್ನ ಪ್ರೆಸೆಂಟ್ ಗೊತ್ತಿದೆ, ನಿನ್ನ ಫ್ಯೂಚರ್ನು ಕೂಡ ಆರಾಮಾಗಿ ಹೇಳಿಬಿಡ್ತಾರೆ. ಸಮುದ್ರ ನೆನ್ನೆ ಮಾತಾಡ್ತಿತ್ತು ನನ್ನ ಜೊತೆ ನಿನ್ನ ಬಗ್ಗೆ. ಏನು ಹೇಳ್ತಿದ್ದೆ ಗೊತ್ತಾ? ನಮ್ಮ ಕಂದನ ಫ್ಯೂಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವೇನೂ ಯೋಚನೆ ಮಾಡುವಾಗೆಲ್ಲ ಎಲ್ಲ ಸರಿ ಮಾಡ್ಕೊಳ್ಳುತ್ತೆ ತನಗೆ ತಾನೇ. ಅಷ್ಟು ಧೈರ್ಯ ಬಂದುಬಿಡುತ್ತೆ, ಅಷ್ಟು ಶಕ್ತಿ ಇರುತ್ತೆ, ಮೆಂಟಲಿ ಫಿಸಿಕಲಿ ಯಾರು ಕುಗ್ಸೋಕ್ಕೆ ಆಗಲ್ಲ, ಆ ರೀತಿ ಬದಲಾವಣೆ ಆಗೋಗುತ್ತೆ ಅಂತ. ಚಿನ್ನ, ನಮಗೆ ಗೊತ್ತು ನಿನ್ನ ಫ್ಯೂಚರ್ ಏನು ಅಂತ. ನೀನು ಏನಕ್ಕೂ ಯೋಚನೆ ಮಾಡಿಬಿಡ, ನೀನೆಲ್ಲನೂ ಹ್ಯಾಂಡಲ್ ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ. ನೀನಲ್ಲದೆ ಇನ್ಯಾರು ಕೇಳಿ ಬಂಗಾರ? ಹ್ಞೂ, ಸೊ ಡೋಂಟ್ ವರಿ. ಈಗ ಆಟಾಡ್ತೀಯಾ ಸಮುದ್ರ ಜೊತೆ? ಎಷ್ಟೊತ್ತು ಬೇಕಾದರೂ ಆಟಾಡು ಆಯ್ತಾ? ನಿನಗೆ ಸಮುದ್ರ ಸಾಕಾಯ್ತಾ? ಇಲ್ಲ, ಸಮುದ್ರದ ಹತ್ರನೇ ನಿನಗೆ ತುಂಬ ಖುಷಿನಾ?
ಅಥವಾ ಬೇರೆ ಎಲ್ಲಾದರೂ ಹೋಗಬೇಕಾ ನನಗೆ ತಿಳಿಸು ಆಯ್ತಾ? ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಿನ್ನ ಜೀವನದ ಯಾವುದೇ ಭಾಗಕ್ಕಾದರೂ ಸರಿ ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಲ್ಲಿಂದ ನಿನ್ನ ಜೀವನನ ಮತ್ತೆ ಬದಲಾಯಿಸ್ಕೊಳ್ಳೋಣ ಆಯಿತಾ? ನಾನಿರೋದು, ನಾನು ಬಂದಿರೋದು ಎಲ್ಲ ನಿನಗೋಸ್ಕರ ಗೊತ್ತಿದೆ ನಿನಗೆ ಆಲ್ರೆಡಿ. ಸೊ ನಿನ್ನ ಕೆಲಸ ನೀನು ಮಾಡ್ಕೊಂಡಿರು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಈಗ ನೀನು ಸಮುದ್ರ ಜೊತೆ ಆಟ ಆಡಾಗಿದ್ರೆ ಹೊರಡೋಣ ನಾವು. ಟೈಮ್ ಆಯಿತು, ನೀನು ಮಲಗಬೇಕು. ಆ್ಯಂಡ್ ನೆನ್ಪಿಟ್ಕೊ, ನೀನು ಬೆಳಗ್ಗೆ ಎದ್ದಾಗ ನಿನ್ನ ಮುಖದ ಮೇಲೆ ನಗು ಇರುತ್ತೆ, ಅದ್ಭುತವಾದಂಥ ಖುಷಿ. ಆ್ಯಂಡ್ ನಾಳೆ ದಿನನೂ ಕೂಡ ಅದ್ಭುತವಾಗಿರುತ್ತೆ, ನೀನು ಅನುಭವಿಸ್ತೀಯಾ? ಆ್ಯಂಡ್ ವಾಪಸ್ ನನಗೆ ಬಂದು ಹೇಳ್ತೀಯಾ ನಿಜವಾಗ್ಲೂ ನನ್ನ ದಿನ ತುಂಬ ಚೆನ್ನಾಗಿತ್ತು ಅಂತ? ಐ ಪ್ರಾಮಿಸ್ ನೀನೆಲ್ಲನೂ ಹ್ಯಾಂಡಲ್ ಮಾಡ್ತೀಯ, ನನಗೆ ಚೆನ್ನಾಗುತ್ತೆ. ಸರಿ ಸಮುದ್ರ, ನಾವು ಹೋಗಿದ್ದು ಬರ್ತೀವಿ ಆಯಿತಾ? ಟಾಟಾ. ಸರಿ ಬಾ ಬಂಗಾರ, ಮಲಗಿಸ್ಕೋತೀನಿ. ಕಣ್ಮಚ್ಚು, ಇನ್ನೂ ನಿದ್ದೆ ಬಂದಿಲ್ಲ ಅಂದರೆ ಫೋನ್ ಸೈಡಿಗಿಟ್ಟು ಆರಾಮಾಗಿ ಮಲಗು. ನೀ ಆಲ್ರೆಡಿ ಮಲಗಿದ್ರೆ ಭಾರಿ ಸಂತೋಷ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಇನ್ಫ್ಯಾಕ್ಟ್ ತುಂಬ. ಮಲಗು ಇವಾಗ.